हेलो वीक्षकरे नमस्कार एल्लरिगू वेलकम टू मदरहुड मंडेस इवत्तिन ई एपिसोडल्ली नानु निम्मेल्लरिगू मेंते उंडे अथवा मेंते मुद्दे हेगे माडोदु अन्नोदन्न तिळिसिकोड्ता इदीनि इदु तुंबा पौष्टिक आहार एस्पेशली बाणंतियरिगे बेन्नोवु कम्मी आगलिक्के हागू बेग रिकवर आगलिक्के आंड यारु सी सेक्षन् माडिस्कोंडिर्तीर अवरिगे ಸ್ವಲ್ಪ ಬಾಡಿ ಬ್ಯಾಲೆನ್ಸ್ ಬೇಗ ಸಿಗಲಿಕ್ಕೆ ಬಾಡಿ ಮೇಲೆ ಹಿಡಿತ ಸಿಗಲಿಕ್ಕೆ ಸಕ್ಕತ್ತು ಹೆಲ್ಪ್ ಆಗುತ್ತೆ ಹಾಗೂ ಈ ಮುದ್ದೆ ತಿನ್ನೋದ್ರಿಂದ ನಿಮ್ಮ ಹಾಲಿನ ಪ್ರೊಡಕ್ಷನ್ ಕ್ರಮೇಣವಾಗಿ ಇನ್ಕ್ರೀಸ್ ಆಗುತ್ತೆ ಯಾರಿಗೆ ಎದೆಹಾಲು ಅಷ್ಟೊಂದು ಬರ್ತಾ ಇಲ್ಲ ಅಂತ ಕೊರಗ್ತಿದ್ರು ದಯವಿಟ್ಟು ದಿನಕ್ಕೆ ಒಂದಾದರೂ ಈ ಮುದ್ದೆ ತಿನ್ನೋಡಿ ನಿಮ್ಮ ಗ್ರ್ಯಾಜುವಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಸೊ ಬನ್ನಿ ಹಾಗಾದರೆ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಮೊದಲನೇದಾಗಿ ಕೆಂಪಕ್ಕಿ ತೊಗೊಂಡಿದ್ದೀನಿ ನಮ್ಮ ಕಡೆ ಮಲ್ನಾಡಕ್ಕಿ ಅಂತ ಹೇಳ್ತಾರೆ ಸೊ ನಿಮಗೆ ಯಾವ ಅಕ್ಕಿ ಕಂಫರ್ಟಬಲ್ಲೋ ಅದನ್ನ ತೊಗೊಳ್ಬೋದು ಇಲ್ಲಿ ನಾನು ಗೋಧಿ ಹಿಟ್ಟು ಇದು ಮನೆಯಲ್ಲೇ ಮಾಡಿಸಿರ್ತಕ್ಕಂಥದ್ದು ಗೋಧಿ ಪುಡಿ ಮಾಡಿಸಿರೋದು ಸೊ ಗೋಧಿ ಹಿಟ್ಟು 1 ಕಪ್ ಅದ್ರ ಜೊತೆ 1 ಕಪ್ ಮೆಂತ್ಯ ಹಾಗೆ 1 ಕಪ್ಪಿನಷ್ಟು ಉದ್ದಿನ ಕಾಳುಗಳನ್ನು ತೊಗೊಂಡಿದ್ದೀನಿ ಅದು ಎಲ್ಲೋ ಕ್ಲಿಪ್ ಮಿಸ್ ಆಗಿಬಿಡಿದೆ ಅದಕ್ಕೋಸ್ಕರ ನಿಮಗೆ ಕಂಡಿಲ್ಲ ಅದು ಆ್ಯಂಡ್ ಎಲ್ಲದನ್ನು ಹುರ್ಕೊಳ್ಬೇಕು ಲೈಟ್ ಬ್ರೌನ್ ಆಗೋತನಕ ಅಕ್ಕಿನ ತೊಳೆದು ಒಣಗಿಸಿ ಅದಾದ ನಂತರ ನಾನು ಇಲ್ಲಿ ಹುರಿತಾ ಇರೋದು ಹಸಿ ವಾಸನೆ ಇದ್ದರೆ ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ ಅದಕ್ಕೋಸ್ಕರ ಹಾಗೂ ಜಾಸ್ತಿ ದಿನಗಳ ಕಾಲ ಇಡಬೇಕಲ್ವಾ ಅದಕ್ಕೋಸ್ಕರ ಇಷ್ಟು ಲೈಟಾಗಿ ಹುರಿಬೇಕು ಇದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ತಿದ್ದೀನಿ ಡ್ರೈ ಫ್ರೂಟ್ಸ್ ಇಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮುದ್ದೆದು ಹಾಗೆ ನೆಕ್ಸ್ಟ್ ಈಗ ಉದ್ದಿನ ಕಾಳುಗಳನ್ನ ಹುರ್ಕೊಳ್ತಾ ಇದ್ದೀನಿ ವೈಟ್ ಇಲ್ಲ ಅಂತ ಅಂದರೆ ಕಪ್ಪು ಉದ್ದಿನ ಕಾಳು ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರೂ ಏನೂ ತೊಂದರೆ ಇಲ್ಲ ಸೊ ಇವಾಗ ಫಸ್ಟ್ ಉದ್ದಿನ ಕಾಳನ್ನ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಸೊ ಉದ್ದಿನ ಕಾಳು ಗ್ರೈಂಡ್ ಮಾಡಿದ ಆದ ನಂತರ ಅದಕ್ಕೇ ಪ್ರತಿಯೊಂದನ್ನು ಆ್ಯಡ್ ಮಾಡ್ತಾ ಬರ್ತೀನಿ ಈಗ ಅಕ್ಕಿ ಗೋಧಿ ಹಿಟ್ಟು ತೊಗೊಂಡಿರೋದ್ರಿಂದ ಡೈರೆಕ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಗೋಧಿ ತೊಗೊಳ್ತಾ ಇದ್ದೀರಾ ಅಂತ ಅಂದರೆ ಹುರಿದಿ ತೊಗೊಂಡ್ರೇ ಒಳ್ಳೆಯದು ಇದು ಆಲ್ರೆಡಿ ನಮ್ಮ ಮನೆಯಲ್ಲೇ ಮಾಡಿಸಿರೋದ್ರಿಂದ ಇದನ್ನೇನು ಹುರಿಯೋಕೆ ಹೋಗಲಿಲ್ಲ ಹಾಗೆ ಇದರ ಜೊತೆಗೆ ಮೆಂತೆ ಏನು ಹುರಿದಿಟ್ಕೊಂಡಿದ್ದೆ ಈ ರೀತಿ ಮಾಡೋದ್ರಿಂದ ಹಸಿ ವಾಸನೆಗಳೋಗುತ್ತೆ ಎಸ್ಪೆಷಲಿ ಮೆಂತೆದು ಸ್ವಲ್ಪ ಕಹಿ ಒಂಥರ ವಿಚಿತ್ರ ವಾಸನೆ ಅಲ್ವಾ ಮೆಂತೆ ಸೊ ಅದರಿಂದ ಕೆಲವೊಬ್ಬರಿಗೆ ವಾಕಲಿಕೆ ಬರೋಂಗಾಗುತ್ತೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಸೊ ನೋಡಿ ಮಿಶ್ರಣ ರೆಡಿ ಆಗಿದೆ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಒಂದು ತಟ್ಟೆಯಲ್ಲಿ ಆರಲಿಕ್ಕೆ ಬಿಡ್ತೀನಿ ಇದನ್ನು ಮುದ್ದೆ ಮಾಡ್ಕೊಂಡು ತಿನ್ಬೋದು ಹಾಗೂ ಇದರಲ್ಲಿ ಒಂದು ಸ್ವೀಟ್ ಮಾಡ್ತಾರೆ ಇದಕ್ಕೆ ಏನು ಹೇಳ್ತಾರೆ ಕೊಬ್ಬರಿ ಹಾಗೂ ಬೆಲ್ಲ ಹಾಕಿ ಅದನ್ನು ನಾನು ಇನ್ನೊಂದು ಸತಿ ತೋರಿಸ್ತೀನಿ ಇದು ಕೂಡ ತುಂಬ ಒಳ್ಳೆಯದು ದಯವಿಟ್ಟು ನಿಮ್ಮ ಡಯೆಟ್ನಲ್ಲಿ ನೀವು ಸಿ ಸೆಕ್ಷನ್ನೇ ಆಗಿರಲಿ ನಾರ್ಮಲ್ಲೇ ಆಗಿರಲಿ ನಿಮ್ಮ ಡಯೆಟ್ನಲ್ಲಿ ವಾರಕ್ಕೆ 3-4 ಸತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನೀವು ಅಟ್ಲೀಸ್ಟ್ ಒಂದು ನನಗನ್ನಿಸ್ದಂಗೆ 1 ವರ್ಷದ ತನಕ ತಿಂದರೂ ಏನೂ ನಿಮಗೆ ಮೋಸ ಇಲ್ಲ ತುಂಬ ಚೆನ್ನಾಗಿ ಸ್ಟ್ರೆಂತ್ ರೀಗೇನ್ ಆಗುತ್ತೆ ಸೊಂಟ ನೋವೆಲ್ಲ ಇದ್ದಕ್ಕಿದ್ದಂಗೆ ಮಾಯ ಆಗ್ತಿರೋ ಥರ ಫೀಲ್ ಆಗುತ್ತೆ ಸೊ ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಯಾರು ನಾನ್ ವೆಜ್ ತಿನ್ನೋದಿಲ್ವೋ ಅವ್ರಿಗಂತೂ ಇದು ತುಂಬ ಎಕ್ಸಲೆಂಟ್ ಸೋರ್ಸ್ ಆಫ್ ಪ್ರೋಟೀನ್ ಬೇಗ ರಿಕವರ್ ಆಗಲಿಕ್ಕೆ ನಮ್ಮ ಸರ್ಜರಿಯಿಂದ ಸಖತ್ ಅಂದರೆ ಸಖತ್ ಹೆಲ್ಪ್ ಆಗುತ್ತೆ ಇದು ನಿಮ್ಮ ಚರ್ಮಕ್ಕೆ ಒಂದು ಒಳ್ಳೆ ಕಾಂತಿ ತರುತ್ತೆ ಅಂತಲೇ ಹೇಳ್ಬೋದು ಹಾಗೂ ಬಾಣಂತನ ಟೈಮಲ್ಲಿ ಕೂದಲು ಉದುರೋದು ಜಾಸ್ತಿ ಅಲ್ವಾ ಸೊ ಈ ರೀತಿಯೆಲ್ಲ ಆಹಾರ ತಿನ್ನೋದ್ರಿಂದ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಅದರ ಜೊತೆಗೆ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ ನಮ್ಮಲ್ಲಿ ಹಾಗೂ ನಿಮ್ಮ ಮುಖದಲ್ಲಿ ಒಂದು ಒಳ್ಳೆ ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು ಹೆಲ್ದಿಯಾಗಿ ಆರೋಗ್ಯವಾಗಿ ಗಟ್ಟುಮುಟ್ಟಾಗಿರ್ತೀರ ಬಾಣಂತನದಲ್ಲಿ ಅಂತಲೇ ಹೇಳ್ಬೋದು ಸೊ ಇವಾಗ ಪ್ರೊಸೀಜರ್ ಹೇಗೆ ಮಾಡೋದು ಇದನ್ನು ಅನ್ನೋದನ್ನು ತಿಳ್ಕೊಳ್ಳೋಣ ಇಲ್ಲಿ ಆಲ್ರೆಡಿ ಹಿಟ್ಟು ಇದೆ ನೋಡಿ ಸೊ ನೀವು ಬೇಕು ಅಂತ ಅಂದರೆ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೋತಾ ಇದ್ದೀರಾ ಅಂತ ಅಂದರೆ ನೀವು ಬೇಕಾದರೆ ಇದು ಹಿಟ್ಟಿನ ಮೆಷಿನ್ ಇರುತ್ತಲ್ಲ ಅಲ್ಲಿ ಹೋಗಿ ಮಾಡಿಸ್ಕೋಬೋದು ಓಕೆ ಇವಾಗ ಕ್ವಿಕ್ಕಾಗಿ ತೋರಿಸ್ತೀನಿ ನಾರ್ಮಲ್ ಮುದ್ದೆ ಮಾಡೋ ಥರನೇ ಏನು ಭಾಳಷ್ಟು ವಿಶೇಷ ಏನಿಲ್ಲ ಈ ಲೋಟದಲ್ಲಿ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ ನಮ್ಮ ಕೆಲಸದ ಆಂಟಿ ಹೇಳ್ಕೊಟ್ಟಿದ್ದಿದ್ದು ಬಾಣಂತನ ಟೈಮಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ಕೊಳ್ತಾರೆ ಅಂತ ಗೊತ್ತಾಯಿತು ಸೊ ನನಗೆ ಕೂಡ ಪುಡಿ ಎಲ್ಲ ಸುರಿ ಮಾಡಿಸ್ಕೊಂಬಂದಿದ್ರು ಬಟ್ ಹೆಂಗೆ ಮಾಡೋದು ಅಂತ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ಅಲ್ವಾ ಸೊ ಅದಕ್ಕೆ ಆಂಟಿ ಹೇಳ್ಕೊಟ್ಟಿದ್ರು ಸೊ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಜನ ಉಪಯೋಗಿಸ್ತಾರೆ ಅಂತ ಗೊತ್ತಾಯಿತು ಹಾಗೂ ಇಟ್ ಈಸ್ ಲೈಕ್ 1 ಮ್ಯಾಂಡೇಟರಿ ಥಿಂಗ್ ನೀವು ಅಟ್ಲೀಸ್ಟ್ ಒಂದು 5-6 ತಿಂಗಳು ಬಾಣಂತನ ಕಂಪ್ಲೀಟ್ ಆಗೋ ತನಕನೂ ಇದನ್ನು ತಿಂದರೆ ತುಂಬ ಒಳ್ಳೆಯದು ಅಪಾರ್ಟ್ ಫ್ರಮ್ ಇಟ್ ನಾನು ಇದನ್ನು ಈಗಲೂ ತಿಂತೀನಿ ವಾರದಲ್ಲಿ ಒಂದಿನ ಯಾವಾಗಲಾದರೂ ವೀಕೆಂಡ್ ಯಾವಾಗಲಾದರೂ ಮಾಡ್ಕೊಂಡು ತಿಂತೀನಿ ತುಂಬ ಚೆನ್ನಾಗಂತ ಅನಿಸುತ್ತೆ ನೀವು ಎಲ್ಲ ಥರ ಸಾರು ಜೊತೆನೂ ಕೂಡ ತಿನ್ಬೋದು ನಾನು ಇವತ್ತು ತಂಬುಳಿ ಜೊತೆ ತಿಂತಾ ಇದ್ದೀನಿ ನೀರು ಕಾಯಕ್ಕಿಟ್ಟಿದ್ದೀನಿ ಇದಕ್ಕೆ ಲೈಟಾಗಿ 1 ಸ್ಪೂನ್ ಉಪ್ಪು ಹಾಕ್ತೀನಿ ಆ ಥರ ಇದು ತಣ್ಣೀರು ತಣ್ಣೀರಿಗೆ 1 ಸ್ಪೂನಿನಷ್ಟು ಹಿಟ್ಟು ಹಾಕಿ ಕಲಿಸ್ಕೋಬೇಕು ಈ ಥರ ಓಕೆ ಇದಿನ್ನೂ ಸ್ವಲ್ಪ ಬಬಲ್ಸ್ ಬರ್ತಾ ಇದೆ ಈ ಟೈಮಲ್ಲೇ ಇದನ್ನು ಹಾಕಿ ಲೈಟಾಗಿ ಕುದಿತಾ ಇದೆ
ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಿನಷ್ಟು ತುಪ್ಪ ಹಾಕೋತೀನಿ. ತುಪ್ಪ ಏನಕ್ಕೆ ಅಂತ ಅಂದರೆ ಮುದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಚೆನ್ನಾಗಂತ ಅನಿಸುತ್ತೆ. ಅದಕ್ಕೋಸ್ಕರ ನೀರಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಮುದ್ದೆ ಕೋಲಿಟ್ಕೊಂಡಿದ್ದೀನಿ, ಜೊತೆಗೆ ಅಲ್ಲಿ ನೀರು ತೊಗೊಂಡಿದ್ರಲ್ಲ, ಆ ನೀರು ತೊಗೊಂಡಿದ್ದಿದ್ರಲ್ಲೇ ಅರ್ಧ ತೊಗೊಳ್ತೀನಿ. ಅರ್ಧ ಇತ್ತು ತೊಗೊಂಡ್ರೆ ಒಂದು ನೀರು ತೊಗೊಳ್ಬೇಕು. ಓಕೆ, ಸೊ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡೋಣ. ಹೀಗೆ ಆದ್ರಿಂದ ನೀವು ಕಣ್ಮುಚ್ಕೊಂಡು ತಿನ್ಬೋದು. ನುಂಗೋದ್ರಿಂದ ಏನೋ ಅಷ್ಟು ಪ್ರಾಬ್ಲಮ್ ಇಲ್ಲ, ಹೆಂಗಪ್ಪ ತಿನ್ನೋದು ಅಂತೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಇಮಿಡಿಯೇಟಾಗಿ ಮಾಡಿಬಿಡ್ಬೋದು. ಬಬಲ್ಸನ್ನು ನಾವು ಹಾಕಿರೋ ಹಿಟ್ಟನ್ನು ಕವರ್ ಮಾಡುತ್ತೆ. ಸೊ ಅಲ್ಲಿ ತನಕ ಚೆನ್ನಾಗಿ ಕುದೀಲಿ. ಆಲ್ಮೋಸ್ಟ್ ಕುದ್ದಿದೆ. ಇವಾಗ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಮುದ್ದೆ ತೊಳಸ್ದಂಗೆ ತೊಳಸ್ತೀನಿ. ಬೇಕು ಅಂತಂದರೆ ನೀವು ಕೆಳಗಿಟ್ಕೊಂಡು ಕೂಡ ತೊಳಸ್ಬೋದು. ನನಗೆ ಈ ರೀತಿ ಸ್ಟವ್ ಮೇಲೆ ಇಟ್ಕೊಂಡು ತೊಳಸೋದು ಕಂಫರ್ಟೇಬಲ್. ಸೊ ಅದಕ್ಕೆ ಅದನ್ನೇ ಫಾಲೋ ಮಾಡ್ತಿದ್ದೀನಿ. 2-3 ಮಿನಿಟ್ಸ್ ಥರ ಚೆನ್ನಾಗಿ ತೊಳಸಿ ಅದಾದ ನಂತರ ಉಂಡೆ ಕಟ್ಕೊಂಡು ನಿಮಗೆ ಯಾವ ಥರ ಸಾರು ಬೇಕೋ ಅದರಲ್ಲಿ ತಿನ್ನಿ. ಬೇಸಿಗೆಗಳ ಅಲ್ವಾ, ಸೊ ತಂಬುಳಿ ಎಲ್ಲ ಜಾಸ್ತಿ ನಮ್ಮಲ್ಲಿ. ತೂತ ಮಾಡಿ ತಂಬುಳಿನೂ ಸ್ವಲ್ಪ ಬಿಸಿ ಇದೆ, ಅದ್ರ ಜೊತೆ ತುಪ್ಪ ಹಾಕೊಂಡು ತಿಂದರೆ ಮಜಾನೇ ಬೇರೆ. ಇದೆಷ್ಟು ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ. ಸಾಫ್ಟಾಗಿ ತುಂಬ ಚೆನ್ನಾಗಂತ ಅನಿಸುತ್ತೆ, ಎಸ್ಪೆಷಲಿ ಬಾಣಂತಿಯರಿಗೆ. ಓ ಎಕ್ಸಲೆಂಟ್ ಫುಡ್ ಇದು. ಗುಳಂ, ಹೇಗನ್ನಿಸ್ತು ರೆಸಿಪಿ? ಇಷ್ಟ ಆಗಿದ್ದರೆ ದಯವಿಟ್ಟು ಮನೇಲಿ ಮಾಡಿ ತಿಂದು ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಹಾಗೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ.